ನೋಡಿ ಎಲ್ಲವನ್ನು ಇವಾಗ ಕಟ್ ಮಾಡಿ ಆಯಿತು. ಇಷ್ಟು ಪೀಸ್ ಆಯಿತು ಕಟ್ ಮಾಡಿ ಆದಮೇಲೆ. ಮನ್ವಿತಾ, ನಾನು ಹಾಗೂ ಜಾನ್ ಕಾಡಿಗೆ ಹೋಗ್ತಾ ಇದ್ದೇವೆ. ನಮ್ಮ ಮನ್ವಿತ ಫ್ಯಾಮಿಲಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಫ್ರೆಣ್ಣೆಯಿಂದ ನಾನು ಅರಸಿನವನ್ನು ಬೇಯಿಸಿ ಕಟ್ ಮಾಡಿ ಒಣ ಹಾಕ್ತಾ ಇದ್ದೆ. 2 ದಿವಸದಿಂದ ನಾನು ಒಣ ಹಾಕಿದ್ದೇನೆ. ಹಾಗೆ ಕೊನೆಯದಾಗಿ ಸ್ವಲ್ಪ ದೊಡ್ಡ ಇರುವ ಅರಸಿನವನ್ನು ಕ್ಲೀನ್ ಮಾಡಿ ನಿನ್ನೆ ಈವ್ನಿಂಗ್ ನಾನು ಬೇಯಿಸ್ಲಿಕ್ಕಿಟ್ಟಿದ್ದೆ. ಹಾಗೆ ಇವಾಗ ಅದನ್ನು ಕಟ್ ಮಾಡಿ ಒಣಗಿಸಬೇಕು. ಅದು ಸ್ವಲ್ಪ ದೊಡ್ಡದಿರುವ ಕಾರಣ ಅದನ್ನು ಸಣ್ಣ ಪೀಸಾಗಿ ಮಾಡಬೇಕು. ಅದೇ ರೀತಿ ಮೊನ್ನೆ ಕಟ್ ಮಾಡಿ ಇಟ್ಟದ್ದು, ನಿನ್ನೆ ಕಟ್ ಮಾಡಿ ಇಟ್ಟದ್ದು ಕೂಡ ಸಾಧಾರಣ ಒಣಗಿದೆ. ಇವಾಗ ಚೆನ್ನಾಗಿ ಒಣಗಬೇಕು. ಚೆನ್ನಾಗಿ ಒಣಗದಿದ್ದರೆ ಆ ಕೋಡ್ ಹಾಳಾಗ್ತದೆ. ಹಾಗೆ ಅದನ್ನು ಚೆನ್ನಾಗಿ ಒಣಗಿಸಬೇಕು. ಇವಾಗ ಉಳಿದದನ್ನೆಲ್ಲ ಕಟ್ ಮಾಡ್ತೇನೆ ನಾನು. ನೋಡಿ ಈ ಥರದ್ದೆಲ್ಲ ನಿನ್ನೆ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಮತ್ತೆ ಸಾಯಂಕಾಲದ ಹೊತ್ತು ಬೇಯಿಸಿ ಇಟ್ಟಿದ್ದೆ. ಇವಾಗ ಇದನ್ನು ಕಟ್ ಮಾಡಬೇಕು. ನೋಡಿ ಹೇಗಿದೆ ನೋಡಿ. ನೋಡಿ ಎಲ್ಲವನ್ನು ಇವಾಗ ಕಟ್ ಮಾಡಿ ಆಯಿತು. ಇಷ್ಟು ಪೀಸ್ ಆಯಿತು ಕಟ್ ಮಾಡಿ ಆದಮೇಲೆ. ಈಗ ಇದನ್ನು ಬಿಸಿಲಿಗೆ ಹಾಕಿ ಬಿಡಿಸಬೇಕು. ಹಾಗೆಯೇ ನಿನ್ನೆ ನಾವು ಒಣಗಿಸಿದ್ದು ನೋಡಿ, ನಿನ್ನೆ ಕಟ್ ಮಾಡಿ ಒಣಗಿಸಿದ್ದು ಇಷ್ಟಾಗಿದೆ ನೋಡಿ. ಇವಾಗ ಏನೇ ಮೊನ್ನೆ ಕಟ್ ಮಾಡಿದ್ದು ನೋಡಿ ಹೇಗೆ ಆಗಿದೆ ಅಂತೇಳಿ. ಫ್ರೆಂಡ್ಸ್, ಇವತ್ತಿನ ಈ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ನಾನು ಜೋಳದ ಒಂದು ದೋಸೆಯನ್ನು ಶೇರ್ ಮಾಡ್ತಾ ಇದ್ದೇನೆ. ಕಾರ್ನ್ ಇರ್ತದಲ್ವಾ, ಅದರ ದೋಸೆಯನ್ನು ಮಾಡಿದ್ದೇನೆ ಇವತ್ತು. ಅದರ ವಿಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ದೋಸೆ ಅಷ್ಟೇ ಸಾಫ್ಟಾಗಿ ಬರಲಿಲ್ಲ. ಸ್ವಲ್ಪ ನಾನು ದಪ್ಪವಾಗಿ ಹಿಟ್ಟನ್ನಿಟ್ಟ ಕಾರಣ ಸ್ವಲ್ಪ ದೋಸೆ ದಪ್ಪವಾಗಿ ಮಾಡಬೇಕಾಯಿತು. ಆದರೆ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ. ಹಾಗೆ ಇದರ ವಿಡಿಯೋನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ಇವಾಗ ನನಗೆ ಮಧ್ಯಾಹ್ನಕ್ಕೆ ಪದಾರ್ಥ ಆಗಬೇಕು. ಬಸಳೆಯನ್ನು ಕೊಯ್ದಿದ್ದೇವೆ. ಅದರ ಒಂದು ಉಪ್ಕರಿ ಮಾಡೋಣ ಅಂತೇಳಿ. ಬಸಳೆಗೆ ಫುಲ್ ರೋಗ ಬಿದ್ದಿದೆ. ಹಾಗೆ ಇಷ್ಟರ ತನಕ ದಂಟೆಲ್ಲ ಕಪ್ಪಾಗ್ತಿತ್ತು, ಆದರೆ ಇವತ್ತು ನೋಡುವಾಗ ದಂಟಲ್ಲಿ ಒಂಥರ ಬಿಳಿ ಬಿಳಿ ಆಗ್ತಾ ಬಂದಿದೆ. ಯಾವುದೋ ಒಂದು ಫಂಗಸ್ ಥರ ಆಗಿದೆ. ಹಾಗೆ ಜಾಸ್ತಿ ಬಸಳೆಯನ್ನು ಕೊಯ್ದು ಒಳ್ಳೆದಿರುವುದನ್ನು ನಾವು ಸೇಲ್ ಮಾಡಿದೆವು. ಹಾಗೆ ಉಳಿದ ಸ್ವಲ್ಪ ಬಸಳೆಯನ್ನು ಇವಾಗ ಉಪ್ಕರಿ ಮಾಡಬೇಕು. ಹಸಿ ಜೋಳದ ದೋಸೆಯನ್ನು ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ಪಾಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿದೆ. ಚೆನ್ನಾಗಿ ನೆನೆದಿದೆ. ಇವಾಗ ಬೆಳಿಗ್ಗೆ ನಾನು ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದನ್ನು 2 ಭಾಗವಾಗಿ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಇವಾಗ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಆದಮೇಲೆ 1 ಮುಷ್ಟಿಯಾಗುವಷ್ಟು ಕಾಯಿತುರಿಯನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಇವಾಗ ಸ್ವಲ್ಪ ಗ್ರೈಂಡ್ ಮಾಡ್ತೇನೆ. ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಆದಮೇಲೆ ಇದಕ್ಕೆ ನಾನು ಹಸಿ ಜೋಳ ಹಾಗೂ ಉಪ್ಪು ಹಾಗೂ ಸಕ್ಕರೆಯನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ ಹಸಿ ಜೋಳವನ್ನು ಇಲ್ಲಿ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೆ. ನಾನು 2 ಭಾಗವಾಗಿ ಗ್ರೈಂಡ್ ಮಾಡ್ತಿರುವುದರಿಂದ ಇಲ್ಲಿ ನಾನು 2 ಮುಷ್ಟಿಯಾಗುವಷ್ಟು ಜೋಳವನ್ನು ಹಾಕ್ತಾ ಇದ್ದೇನೆ. ಜೋಳವನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡೋದು ಬೇಡ ಅಂತ ಹೇಳಿ ನಾನು ಅಕ್ಕಿಯನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಆದಮೇಲೆ
ಜೋಳವನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಸಕ್ಕರೆಯನ್ನು ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರ್ತದೆ ಅಷ್ಟೇ, ಆದ ಕಾರಣ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕಿದ್ದೇನೆ. ಇವಾಗ ನೋಡಿ ಎಲ್ಲವನ್ನು ಕಡೆದು ರೆಡಿ ಆಯಿತು. ಈಗ ಇದನ್ನು ಒಂದು ಬೇರೆ ಪಾತ್ರೆಗೆ ನಾನಿದನ್ನು ಟ್ರಾನ್ಸ್ಫರ್ ಮಾಡ್ತೇನೆ. ನೋಡಿ, ಈ ಥರ ಸ್ವಲ್ಪ ಜೋಳ ತರಿ ತರಿಯಾಗಿ ಗ್ರೈಂಡ್ ಆದರೆ ಚೆನ್ನಾಗಾಗ್ತದೆ. ಹಾಗೆ ಇನ್ನೊಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಈ ಹಿಟ್ಟನ್ನು ನಾವು ನೀರು ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪವಾಗಿ ಇಡಬೇಕಾಗ್ತದೆ. ನಾನು ಸ್ವಲ್ಪ ದಪ್ಪ ದೋಸೆ ಮಾಡಿದ ಕಾರಣ ಸ್ವಲ್ಪ ದಪ್ಪವಾಗಿ ಇಟ್ಟಿದ್ದೇನೆ. ನೀರು ದೋಸೆ ಹಾಗೆ ಕೂಡ ಸ್ವಲ್ಪ ತೆಳ್ಳಗೆ ಮಾಡಿ ಮಾಡಬಹುದು, ಆದರೆ ಜಾಸ್ತಿ ನೀರಾಗಿ ಮಾಡಬಾರ್ದು. ಈಗ ಹಿಟ್ಟು ರೆಡಿಯಾಗಿದೆ. ಒಂದು ತವಾವನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಇವಾಗ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ನೋಡಿ, ನಾನು ಈ ಥರ ಸ್ವಲ್ಪ ದಪ್ಪವಾಗಿ ಉದ್ದಿನ ದೋಸೆ ಥರ ಮಾಡಿದ್ದೇನೆ. ಇವಾಗ ಇದರ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊದಲಿಗೆ ಎಣ್ಣೆ ಹಚ್ಚಲಿಲ್ಲಲ್ಲ, ಆದ ಕಾರಣ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ ದೋಸೆ ಕೂಡ ರೆಡಿ ಆಯಿತು. ಈಗ ಇದನ್ನು ತೆಗಿತಾ ಇದ್ದೇನೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಹಾಗೆಯೇ ಚಟ್ನಿ ಜೊತೆಗೆ ಕೂಡ ಇದನ್ನು ಸರ್ವ್ ಮಾಡ್ಬೋದು, ಅಥವಾ ಯಾವುದೇ ಸಾಂಬಾರ್ ಜೊತೆಗೆ ಕೂಡ ಇದನ್ನು ಸರ್ವ್ ಮಾಡಬಹುದು. ಇಲ್ಲಿ ನಮ್ಮ ಬೆಕ್ಕು ನೋಡಿ ತುಂಬ ಜೋರಾಗಿ ಮುಖ ತೊಳಿತಾ ಇತ್ತು. ಈ ಥರ ಬೆಕ್ಕು ಮುಖವನ್ನು ತೊಳೆದ್ರೆ ಮನೆಗೆ ನೆಂಟರು ಬರ್ತಾರೆ ಅಂತ ಹೇಳ್ತಾರೆ. ಇದು ನಿಜವಾಯಿತು. ಇವತ್ತು ಈವ್ನಿಂಗ್ ಟೈಮಲ್ಲಿ ಮನೆಗೆ ನೆಂಟರು ಕೂಡ ಬಂದಿದ್ದರು. ನೋಡಿ ಫ್ರೆಂಡ್ಸ್, ಮನ್ವಿತಾ, ನಾನು ಹಾಗೂ ಜಾನ್ ಕಾಡಿಗೆ ಹೋಗ್ತಾ ಇದ್ದೇವೆ. ನಮ್ಮ ಜೊತೆಗೆ ಟೈಗು ಕೂಡ ಬಂದಿದೆ. ಯಾಕೆ ಹೋಗ್ತಾ ಇದ್ದೇವೆ ಅಂತೇಳಿ ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೇನೆ. ಏನನ್ನು ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತೇಳಿ ಜಾನ್ ಲೆಡರ್ ಹಿಡ್ಕೊಂಡು ಬಂದಿದ್ದಾರೆ. ನೋಡಿ, ಯಾಕೆ ನಾವು ಇಲ್ಲಿಗೆ ಬಂದೆವು ಅಂತೇಳಿ ನೋಡಿ, ಈ ಹಣ್ಣನ್ನು ಕೊಯ್ಲಿಕ್ಕೆ. ಈ ಹಣ್ಣಿನ ಹೆಸರು ಅಟ್ಟಕ ಹಣ್ಣು. ಕೊಂಕಣಿಯಲ್ಲಿ ಸಾಂಪೆರ ಅಂತ ಹೇಳ್ತಾರೆ. ನೋಡಿ, ಸ್ವಲ್ಪ ಕೊಯ್ದೆವು. ಮರದಲ್ಲಿ ತುಂಬಾನೇ ಉರಿ ಇದೆ, ಅದು ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಹಾಗೆ ಜಾನ್ ಸ್ವಲ್ಪ ಕೊಯ್ದ್ರು. ನೋಡಿ, ಸ್ವಲ್ಪ ಹುಳಿ ಸಿಹಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿದೆ. ಆದರೆ ಇದು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಜಾಸ್ತಿ ತಿಂದರೆ ಉಷ್ಣ ಆಗ್ತದೆ ಅಂತ ಹೇಳ್ತಾರೆ.